ಚಾಮರಾಜನಗರದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನ ಏರ್ಪಡಿಸಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಕಾರ್ಮಿಕರಿಗೆ ಯಾವೆಲ್ಲ ಸೌಲಭ್ಯಗಳು ದೊರೆಯುತ್ತವೆ, ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಕಡೆಯಿಂದ ಯಾವೆಲ್ಲ ಸೌಲಭ್ಯಗಳು ದೊರೆಯುತ್ತವೆ, ಇದರಿಂದ ಯಾವ ರೀತಿ ಅನುಕೂಲಗಳನ್ನ ಪಡೆದುಕೊಳ್ಳಬಹುದು ಕಾರ್ಮಿಕರು ಅನ್ನೋದರ ಕುರಿತಾಗಿ ಜಾಗೃತಿ ಮೂಡಿಸುವಂತಹ ಕೆಲಸ, ಅವೇರ್ನೆಸ್ ಕೊಡುವಂತಹ ಕೆಲಸ ಈ ಒಂದು ಕಾರ್ಯಾಗಾರದಲ್ಲಿ ನಡೆದಿದೆ. ಬನ್ನಿ, ಹಾಗಾದ್ರೆ ಕಾರ್ಮಿಕರಿಗೆ ಯಾವೆಲ್ಲ ಸೌಲಭ್ಯಗಳು ದೊರೀತಾ ಇವೆ, ಅದರಿಂದ ಅದನ್ನ ಎಷ್ಟರ ಮಟ್ಟಿಗೆ ಕಾರ್ಮಿಕರು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಏನ್ ರೇಷಿಯೋ ಇದೆ ನೋಡೋಣ. ಆದ್ರೂ ಕೂಡ ನಾವು ಬೇಡಿಕೆ ಕೂತ್ಕೊಳ್ತಾರೆ, ನಮ್ಗೆ ಆ ಸೌಲಭ್ಯ ಕೊಡಿ, ಈ ಸೌಲಭ್ಯ ಕೊಡಿ ಅಂತ. ಇವರು ಹೊರಗಡೆ ಹೋಗಿ ನೋಡ್ಬೇಕು, ಪೂಜೆ ಮಾಡಿ ಟೆಂಟ್ ಹಾಕೋಬೇಕು, ಅದ್ ಬಿಟ್ಬಿಟ್ಟು ಟೆಂಟ್ ಹಾಕೋತಿ ಸಹಾಯ ಮಾಡಕ್ ಆಗ್ಲೇ ಇಲ್ಲ. ಕರೆಸಿ ನ್ಯಾಯಯುತವಾಗಿ ಅವ್ರಿಗೆ ಮತ್ತೆ ಎಂಪ್ಲಾಯ್ಮೆಂಟ್ ಕೊಡಿ ಅಂತ ಕೇಳಿದ್ವಿ. 30 ಜನಕ್ಕೆ ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ರು. 13ರಲ್ಲಿ ಲೇಬರ್ ಕೋರ್ಟ್ ಜಡ್ಜ್ ಆಗಿ, ಪ್ರಿನ್ಸಿಪಲ್ ಲೇಬರ್ ಕೋರ್ಟ್ ಜಡ್ಜ್ ಆಗಿ ಇದರಲ್ಲಿ ಹುಬ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇವಾಗ ಕೂಡ ಈ ಕೋರ್ಟಲ್ಲೂ ಹಾಕಿದ್ದಾರೆ ಆ ಕೇಸು, ಅದೇ ಥರದ ಕೇಸು. ಅವರು ಮಗು ಹುಟ್ಟಿದೆ, ಮೆಟರ್ನಿಟಿ ಲೀವ್ ಕೊಟ್ಟಿಲ್ಲ, ಕೆಲಸದಿಂದ ವಜಾ ಮಾಡಿಬಿಟ್ಟಿದ್ದಾರೆ. ಮೆಟರ್ನಿಟಿ ಲೀವ್ ಅದು ಕಾನೂನು ಹಕ್ಕಿದೆ, ಕಾನೂನಲ್ಲಿ ಹಕ್ಕಿದೆ, ಮತ್ತೆ ಒಂದು ಮನುಷ್ಯತ್ವನೂ ಇದೆ ಅಲ್ಲಪ್ಪ, ಕರುಣೆ ಇರಬೇಕು, ಮನುಷ್ಯತ್ವ ಇರಬೇಕು, ಅದೂ ಇಲ್ಲ. ಮೆಟರ್ನಿಟಿ ಲೀವ್ ಕೊಡದೆ ನಿನ್ ಕೆಲಸ ಬಿಟ್ಟು ಹೋಗು ಅಂತ ಹೇಳಿ ಕೆಲಸದಿಂದ ಕಳೆದ್ಬಿಟ್ಟಿದ್ದಾರೆ. ಮೊದಲು ಕಾರ್ಮಿಕರಿಗೆ ಸೌಲಭ್ಯಗಳು ಕಡಿಮೆ ಇತ್ತು, ಇವತ್ತು ಎಲ್ಲಾ ರೀತಿಲೂ ಕಾರ್ಮಿಕರಿಗೆ ತುಂಬಾ ಸೌಲಭ್ಯ ಇದೆ. ಲೇಬರ್ ಕಾರ್ಡ್ ತಗೊಳ್ತೆ, ಲೇಬರ್ ಕಾರ್ಡ್ ತಗೊಂಡ್ರೆ ಅವ್ರಿಗೆ ಪ್ರತಿಯೊಂದು ಏನು ಮಕ್ಕಳುಗಳ ಮ್ಯಾರೇಜ್ಗೆ, ಮಕ್ಕಳುಗಳ ಡೆಲಿವರಿ, ಮಕ್ಕಳು ಈಗ 2 ಮಕ್ಕಳು ಡೆಲಿವರಿಗೆ, ಪೆನ್ಷನ್ ಸ್ಕೀಮು, ಪ್ರತಿಯೊಂದು ಸಾಲದ ಸೌಲಭ್ಯ, ಎಲ್ಲ ರೀತಿ ಸೌಲಭ್ಯ ಇದೆ. ಆದ್ರೆ ಕಾರ್ಡ್ ತಗೊಂಡ್ಮೇಲೆ ನೀವು ಪ್ರತಿ ವರ್ಷ ರಿನ್ಯೂ ಮಾಡಿಸ್ಬೇಕು. ಕೆಲಸದ ವೇಳೆಯಲ್ಲಿ ವಿಶ್ರಾಂತಿಯನ್ನು ಒದಗಿಸುವಂತದಾಗಿರ್ಬೋದು, ಅವರಿಗೆ ಹೆರಿಗೆ ರಜೆಯನ್ನು ಕೊಡುವಂತದಾಗಿರ್ಬೋದು, ಅವರಿಗೆ ಭವಿಷ್ಯ ನಿಧಿ ESI PF ಅನ್ನು ಕೊಡುವಂಥದ್ದು, ಮತ್ತು ಆರೋಗ್ಯ ತಪಾಸಣೆಯನ್ನು ಮಾಡುವಂತ ಕೆಲಸಗಳನ್ನು ಮಾಡುವಂಥದ್ದು, ಮತ್ತು ಅವರ ಕುಟುಂಬದ ವರ್ಗದವರಿಗೆ ಅವರ ಅವಲಂಬಿತರಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನು ಕೊಡುವಂಥದ್ದು, ಈ ಎಲ್ಲ ಕರ್ತವ್ಯಗಳು ಇದ್ದಾಗ ಕೂಡ ಅದನ್ನು ಸರಿಯಾಗಿ ನಿಭಾಯಿಸದೇ ಇದ್ದಾಗ ಮಾತ್ರ ಕಾರ್ಮಿಕರ ಮುಷ್ಕರಗಳು, ಸ್ಟ್ರೈಕ್ಗಳು ಆಗುವಂಥದ್ದು. ಅದನ್ನ ಕಮಿಟ್ಮೆಂಟ್ ಇಂದ ಒಳಗೊಳ್ಳುವಂತ ಕೆಲಸವನ್ನ ಆಗ್ಬೇಕಾಗಿದೆ. ಅಂದ್ರೆ ಈಗ ನಾವು ನೋಡ್ತಾ ಇದ್ದೀವಿ, ಈಗ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ, ಈಗ ನೀವು ಕೇಳಿ ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ, ಅಯ್ಯೋ ಕೆಲಸಕ್ಕೆ ಅಂತ ಕರಿತೀವಿ, ಬಟ್ ಆದ್ರೆ ಕೆಲಸ ಎಷ್ಟ್ರ ಮಟ್ಟಿಗೆ ಆಗುತ್ತೆ ಅನ್ನುವಂಥದ್ದನ್ನ ನಾವು ಗ್ಯಾರಂಟಿ ಕೊಡಕ್ ಆಗಲ್ಲ ಅಂತ. ಅಂದ್ರೆ ಈಗ ಒಂದು ವ್ಯಕ್ತಿಯನ್ನ ನಾನು ಇವತ್ತು ಕೆಲಸಕ್ಕೆ ಕರೆದಿದ್ದೀನಿ ಅಂತಂದ್ರೆ, ಅವನಿಂದ ನಿರೀಕ್ಷಿಸುವಂತಹ ಪ್ರೊಡಕ್ಟಿವಿಟಿ ಅಂಡ್ ಕ್ವಾಲಿಟಿ, ಅಷ್ಟಕ್ಕೆ ನಾವು ನ್ಯಾಯವನ್ನ ಒದಗಿಸ್ತಾ ಇದ್ದೀವ ಅಂತ ಕಾರ್ಮಿಕರು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.